एलू श्री आदिशक्त अग्री इनफार्मेशन स्वागत इवती ना क्लास नावे तकप अरे डाइजेस्टिव सिस्टम ऑफ केटल्स दनगे हें जीर्णांग क्रिया व्यवस्था इतनी सो इन तक इवत सो बर्री स्टेप बै स्टेप हे फस्टे माउथ पार्ट इू दन इन आकड़ मॉडल डायग्राम सो फस्ट नोड़ इू माउथ पार्ट ಮೌತ್ ಪಾರ್ಟ್ಲಿ ಏನಾಗ್ತೈತಪ್ಪ ಆಹಾರ ಸೇವನೆ ಆಗ್ತೈತಿ ಸೊ ಇಂಜೆಷನ್ ಆಫ್ ಫುಡ್ಸ್ ಇಂಜೆಷನ್ ಆಫ್ ಫುಡ್ ಫುಡ್ಡಿಂದ ಇಂಜೆಷನ್ ಆಗ್ತೈತಿ ಸೊ ಇಂಗ್ಲೀಷ್ನಾಗ ಅದನ್ನು ಇಂಜೆಷನ್ ಅಂತ ಕರೀತಾರೆ ಫುಡ್ ಇಂಜೆಷನ್ ಆಗ್ತೈತಲ್ಲ ಸೊ ಅದು ಅಲ್ಲಿ ಬಾಯಾಗ ಹೋಗ್ತೈತಿ ಮೇವ್ ದನ ಮೇವ್ ತಿಂದ ಕುಳ್ಳಿ ಅಂದ್ರೆ ಅದು ಬಾಯಾಗ ಹೋಗ್ತೈತಿ ಸೊ ಬಾಯಾಗ ಹೋದ ಕುಳ್ಳಿ ಅಂದ್ರೆ ಅದನ್ನು ಇಂಗ್ಲೀಷ್ನಾಗ ಅಲ್ಲಿ ಬಾಯಾಗ ಹೋದ ಕುಳ್ಳಿ ಅಂದ್ರೆ ಅದು ಒಂದು ಟೈಪ್ ಉಂಡೇದಂಗೆ ಆಗ್ತೈತಿ ಯಾಕಪ್ಪ ಅಂದ್ರೆ ಈಗ ನಾವು ಮನುಷ್ಯರ ಬಾಯಾಗೂ ಲಾಲಾರಸ ಅಂತ ಏನಂತೇವಲ್ಲ ಬಾಯಾಗ ಉಗುಳಿರ್ತಲ್ಲ ಸೊ ಅದೇ ಥರ ಉಗ್ರ ಬಾಯಾಗೂ ಸಲೈವ ಇರ್ತೈತಿ ಸೊ ಅಂದ್ರೆ ಹಿಂಗೆ ಕನ್ನಡದ ಲಾಲಾರಸ ಸೊ ಸಲೈವ ಏನಿರ್ತೈತಲ್ಲ ಸಲೈವ ಜೊತೆ ಮಿಕ್ಸ್ ಆಗಿ ಅದು ಫುಲ್ ಒಂದು ಟೈಪ್ ಸಣ್ಣಗ ಉಂಡಿ ಆದಂಗೆ ಆಗಿಬಿಡ್ತೈತಿ ಒಣ ಹುಲ್ಲು ಇದ್ದಿದ್ದು ಜಾಸ್ತಿ ಇದ್ದಿದೆ ಸೊ ಅದನ್ನು ಇಂಗ್ಲೀಷ್ನಾಗ ಬೋಲಸ್ ಅಂತ ಕರಿತೀವಿ ಸೊ ಬೋಲಸ್ ಈ ಮೌತ್ ಪಾರ್ಟ್ನಾಗ ಅಲ್ಲಿ ಆ ಲಾಲಾರಸ ಏನಿರ್ತಲ್ಲ ಅಂದ್ರೆ ಸಲೈವರಿ ಸಲೈವರಿ ಗ್ಲ್ಯಾಂಡ್ಸ್ ಇರ್ತಾವೆ ಸೊ ಇಲ್ಲಿ ಮೌತ್ನಾಗ ನೋಡ್ರಿ ಇಲ್ಲಿ ನೋಡ್ಬೋದು ನೀವು ಸಲೈವರಿ ಗ್ಲ್ಯಾಂಡ್ ಸೊ ಆ ಸಲೈವರಿ ಗ್ಲ್ಯಾಂಡ್ ಬಗ್ಗೆ ಸ್ವಲ್ಪ ನೋಡೋದಾದ್ರೆ ಸಲೈವ ಒಂದು ಕೌ ಒಳಗೆ ಒಂದು ಕೌ ಒಳಗೆ 100 ರಿಂದ 200 ಲೀಟರ್ ಒಂದು ದಿನಕ್ಕೆ ಉತ್ಪತ್ತಿ ಮಾಡ್ತೈತಿ ಒಂದು ಆಕಳ ಎಷ್ಟಪ್ಪ 100 ರಿಂದ 200 ಲೀಟರ್ ಸೊ ಒಂದು ಆಕಳದೊಳಗೆ 3 ಸಲೈವ ಗ್ಲ್ಯಾಂಡ್ಸ್ ಇರ್ತಾವೆ ಸೊ ಆ ಸಲೈವ ಗ್ಲ್ಯಾಂಡ್ಸ್ ಸಲೈವ ಒಳಗೆ ಏನಿರ್ತೈತಪ್ಪ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಇರ್ತೈತಿ ಸೋಡಿಯಂ ಬೈಕಾರ್ಬೋನೇಟ್ ಸೊ ಸೋಡಿಯಂ ಬೈಕಾರ್ಬೋನೇಟಿಂದ ಆ ಒಂದು ಸಲೈವದ ಪಿ ಎಚ್ ಎಷ್ಟಿರ್ತೈತಪ್ಪ 8.2 ಹೈಲಿ ಅಲ್ಕಲೈನ್ ಇರ್ತೈತೆ ಅದು ಅತಿ ಕ್ಷಾರ ಇರ್ತೈತಿ ಹೈಲಿ ಅಲ್ಕಲೈನ್ ಇರೋದ್ರಿಂದ ಈ ಹೈಲಿ ಅಲ್ಕಲೈನ್ ಇರೋದು ಏನಾಗ್ತೈತಪ್ಪ ಏನು ಯೂಸ್ ಅಂದ್ರೆ ದನಗಳಿಗೆ ಆಕ್ಟ್ ಆಸ್ ಅ ಬಫರ್ ಈ ಬಫರ್ ಆಗಿ ಅದು ವರ್ಕ್ ಮಾಡ್ತೈತಿ ದನಗಳೊಳಗೆ ಅಂದ್ರೆ ಈಗ ಆಸಿಡ್ ಆಸಿಡ್ ಇದ್ದಿದ್ದ ಭಾಳ ತಿಂದ್ರೆ ಆಸಿಡ್ ಅಂತಂದ್ರೆ ಏನಪ್ಪ ಹೇ ಮತ್ತು ಸೈಲೇಜ್ ಅಂತ ಏನು ಇರ್ತೈತಲ್ಲ ಹೇ ಮತ್ತು ಸೈಲೇಜ್ ಅಂದ್ರೆ ಇದೊಂದು ಮೇವಿನ ಒಂದು ವಿಧ ಇದೆ ಮೇವ ಈ ಹೇ ಮತ್ತು ಸೈಲೇಜ್ ಏನಿಂಗ್ ಹೇ ಅಂದ್ರೆ ಒಣ ಹುಲ್ಲು ಸೈಲೇಜ್ ಅಂತಂದ್ರೆ ಈ ಹಸಿರು ಹುಲ್ಲನ್ನ ತಂದು ಕೆಲಸ ಫರ್ಮೆಂಟೇಷನ್ ಅಂದ್ರೆ ಹುದುಗುವಿಕೆ ಮಾಡಿ ಕೆಲಸ ಅದನ್ನ ಶೇಖರಣೆ ಮಾಡಿ ಒಂದು ಸೈಲೇಜ್ ಟೈಪ್ ಮಾಡ್ತಾರಲ್ಲ ಅದಕ್ಕೆ ಸೈಲೇಜ್ ಅಂತಾರ ಸೊ ಹೇ ಮತ್ತು ಸೈಲೇಜ್ ಏನಿರ್ತೈತಿ ತಿಂದಾಗ ದನಗಳೊಳಗೆ ಅತಿ ಹೆಚ್ಚಿಗೆ ಸಲೈವ ಬಿಡುಗಡೆ ಆಗ್ತೈತಿ ಅತಿ ಹೆಚ್ಚಿಗೆ ಸಲೈವ ಬಿಡುಗಡೆ ಆಗ್ತೈತಿ ಯಾಕಪ್ಪ ಅಂತಂದ್ರೆ ಇವು ಅಸಿಡಿಟಿ ಕಂಟೆಂಟ್ ಜಾಸ್ತಿ ಇರ್ತೈತಿ ಕೂರ್ನಾಗ ಸೊ ಅವಾಗ ಹೈ ಸಲೈವ ಕಂಟೆಂಟ್ ರಿಲೀಸ್ ಆಗ್ತೈತಿ ದನಗಳು ಸೊ ಇದು ಒಂದಿಷ್ಟು ಸಲೈವ ಬಗ್ಗೆ ಇನ್ಫಾರ್ಮೇಶನ್ ಆಗ್ತಿ ಓಕೆ ಸೊ ಇನ್ನು ಈ ಮೌತ್ ಪಾರ್ಟ್ನಾಗಿದೆ ಆತಿ ಇನ್ನು ನೋಡೋಣ ಅಂತ ಏನು ಇಂಜೆಷನ್ ಆತಿ ಮೌತ್ ಪಾರ್ಟ್ಲೆ ಅದು ಮೌತ್ ಒಳಗೆ ಬಂತಿ ಬಾಯಿ ಒಳಗೆ ಬಂತಿ ಸೊ ಇದೇನಾಗ್ತೈತಿ ಈಗ ಅಣ್ಣನಾಳ ಈ ಅಣ್ಣನಾಳ ಏನು ನಮ್ಮ ಮನುಷ್ಯರೊಳಗೆ ಇರ್ತೈತಿ ಸೊ ಹಂಗೆ ದನದೊಳಗೂ ಅಣ್ಣನಾಳ ಇದನ್ನೇನಂತೀವಿ ಈಸೋಫೈಗಸ್ ಅಂತೀವಿ ಈಸೋಫೈಗಸ್ ಇಂಗ್ಲೀಷ್ನಾಗ ಸೊ ಈಸೋಫೈಗಸ್ ಈಸೋಫೈಗಸ್ ಮೂಲಕ ಏನಾಗ್ತೈತಿ ದನದ ಹೊಟ್ಟೆ ಒಳಗೆ ಬಂದ್ಬಿಡ್ತೈತಿ ಸೊ ಈಗ ನಾವು ನೋಡೋಣ ದನದ ಒಂದು ಅದ್ರದ ಹೊಟ್ಟೆ ಸಿಸ್ಟಮ್ ಹೆಂಗೈತಿ ಅದ್ರದ ಸ್ಟಮಕ್ ಸಿಸ್ಟಮ್ ಹೆಂಗೈತಿ ಸೊ ದನದೊಳಗೆ ಟೋಟಲಿ ನಾಲ್ಕು ಅದಾವ ನಾವು ಎಲ್ಲರದ್ರು ನಮ್ದ್ರೊಳಗೆ ಕಾಮನ್ ಆಗಿ ಒಂದು ಸೊ ದನದೊಳಗೆ ಸ್ವಲ್ಪ ಡಿಫ್ರೆಂಟ್ ಸೊ ಹಂಗಾಗಿನೇ ಅದ್ರ ಬಗ್ಗೆ ಸ್ಟಡಿ ಮಾಡೋದು ಭಾಳ ಅತ್ಯವಶ್ಯಕ ಹೆಂಗೆ ನಾಲ್ಕು ಅದಾವು ಒಂದೇದು ಫಸ್ಟಿಗೆನಾದ್ರು ತಿಂದು ಕೊಡ್ಲಿ ಅಂದ್ರೆ ಹುಲ್ಲು ಏನಾಗ್ತೈತಿ ಡೈರೆಕ್ಟ್ ಬಂದು ಈ ಒಣ್ಣೆ ಹೊಟ್ಟೆ ಒಳಗೆ ಬೀಳ್ತೈತಿ ಸೊ ಒಣ್ಣೆದ ಸ್ಟಮಕ್ಕಿಗೆ ಏನಂತ ಕರಿತಾರೋ ರುಮೆನ್ನ ಅಥವಾ ಪೌಂಚ್ ಅಂತೂ ಕರೀತಾರೆ ಸೊ ರುಮೆನ್ನ ಈ ಇದೇನೈತಲ್ಲ ಇದು ರುಮೆನ್ ಅನ್ನೋದು ಒನ್ ಆಫ್ ದಿ ಲಾರ್ಜೆಸ್ಟ್ ಚೇಂಬರ್ ಇದು ದನದೊಳಗೆ ಅತಿ ದೊಡ್ಡದಾದಂತಹ ಸ್ಟಮಕ್ ಅತಿ ದೊಡ್ಡ ಭಾಗ ಅಂತಂದ್ರೆ ದನದೊಳಗೆ ಇದೆ ಯಾವುದು ರುಮೆನ್ ಸೊ ಈ ಎಷ್ಟೈತೆ ಅಂದ್ರೆ 150 ರಿಂದ 200 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಐತಿ ಇದು ರುಮೆನ್ನಿಂದ ಎಷ್ಟು 150 ರಿಂದ 200 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಇದು ಆಕ್ಟ್ ಆಸ್ ಅ ಸ್ಟೋರೇಜ್ ಅಂದ್ರೆ ಸ್ಟೋರೇಜ್ ಆಗಿ ಕೆಲಸ ಮಾಡುವಲ್ಲಿ ನಮ್ಗೆ ರುಮೆನ್ ಹೆಲ್ಪ್ ಮಾಡ್ತೈತಿ ದನದ ಹೊಟ್ಟೆ ಒಳಗೆ ಸೊ ಇದು ಟೋಟಲಿ 200 ಬ್ಯಾಕ್ಟೀರಿಯಾ ಈ ರುಮೆನ್ ಅನ್ನೋ ಹೊಟ್ಟೆ ಏನೈತಲ್ಲ ಟೋಟಲಿ 200 ಬ್ಯಾಕ್ಟೀರಿಯಾನ ಒಳಗೊಂಡೈತಿ ಎದಕ್ಕೆ ಫರ್ಮೆಂಟೇಷನ್ ವರ್ಕ್ ಮಾಡೋಕ್ಕಲ್ಲಿ ಅಂದ್ರೆ ಹುದುಗುವಿಕೆ ಕಾರ್ಯ ಆಗ್ತೈತಲ್ಲ ಸೊ ಅದು ಫರ್ಮೆಂಟೇಷನ್ ಅಂತಾರೆ ಸೊ ಫರ್ಮೆಂಟೇಷನ್ ವರ್ಕಿಗೆ 200 ಬ್ಯಾಕ್ಟೀರಿಯಾಸ್ ಅಲ್ಲಿ ನಮಗೆ ಹೆಲ್ಪ್ ಮಾಡ್ತಾವೆ ಸೊ ಈ ಒಂದು ಹೊಟ್ಟೆ ಏನೇನೈತಿ ಸೊ ಆಕ್ಟ್ ಆಸ್ ಅ ಸ್ಟೋರೇಜ್ ಮತ್ತು ನಮಗೆ ಬ್ಯಾಕ್ಟೀರಿಯಾವನ್ನು ಒದಗಿಸ್ಕೊಡ್ತೈತಿ 150 ರಿಂದ 200 ಲೀಟರ್ ಸ್ಟೋರೇಜ್ ಕೆಪಾಸಿಟಿ ಐತಿ ಸೊ ಇದೇನಾಯ್ತು ರುಮೆನ್ನಿಂದ ಆತಿ ರುಮೆನ್ ಒಳಗೆ ಇದು ಒಂದ್ಸತಿ ರುಮೆನ್ ಆಯ್ತು ಸರಿ ಅದು ನಾಮ್ಯಾಗ ಬರೋಣ ಅಂತ ಟೋಟಲಿ ಒನ್ಯಾಗ ರುಮೆನ್ ಆತಿ ಸೊ ಈ ರುಮೆನ್ ಒಳಗೆ ಬಂದು ಏನು ಡೈರೆಕ್ಟ್ ಬೀಳ್ತೈತಲ್ಲ ಈ ಮೇವ್ ಏನು ಇರ್ತೈತಲ್ಲ ಸೊ ಆ ಇಲ್ಲಿದ್ದಾಗ ಏನಂತಾರು ಬೋಲಸ್ ಅಂತಾರೆ ಸೊ ಅದು ಬಂದ ಕ್ಯಾಸ ರುಮೆನ್ ಒಳಗೆ ಬಿತ್ತಂದ್ರೆ ಅದನ್ನು ಕಡ್ ಅಂತ ಕರೀತಾರೆ ಕಡ್ ಸಿ ಯು ಡಿ ಕಡ್
ಕಡ್ ಅಂದ್ರೆ ಏನಪ್ಪ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್ ಅಂದ್ರೆ ಅರ್ಧಮರ್ಧ ಡೈಜೆಸ್ಟ್ ಆಗಿದೆ ಇನ್ನ ಕಂಪ್ಲೀಟ್ಲಿ ಡೈಜೆಸ್ಟ್ ಆಗಿರಂಗಿಲ್ಲ ಅದ ಸೊ ಅಂತ ಒಂದು ಫುಡ್ ಏನಾಕೈತಿ ರುಮೆನ್ ಒಳಗೆ ಬರ್ತೈತಿ ಅಂದ್ರೆ ಇಲ್ಲೇನಾತಿ ಬಾಯ ಒಳಗೆ ತಗೊಂಡ್ಕೊಳ್ಳಿ ಅಂದ್ರೆ ಅದನ್ನ ಮೇವ ಅದನ್ನ ಪೂರಾ ಕಡೆಯಂಗಿಲ್ಲ ಅದು ಆಕಳ ಸೊ ಡೈರೆಕ್ಟ್ ಏನ್ ಮಾಡ್ತೈತಿ ಅರ್ಧಮರ್ಧ ಕಡದಿದ್ದನ್ನ ತಂದು ರುಮೆನ್ಯಾಗ ಹೋಗಿತೈತಿ ಸೊ ರುಮೆನ್ಯಾಗ ಇದ್ದಿದ್ದು ಅಂದ್ರೆ ಕಡ್ ಅಂತಾರೆ ಅದನ್ನ ಅಂದ್ರೆ ಪಾರ್ಷಿಯಲಿ ಡೈಜೆಸ್ಟೆಡ್ ಓಕೆ ಸೊ ಇಲ್ಲಿಂದ್ರೆ ಏನಾಗ್ತೈತಿ ಅದು ಮತ್ತೆ ಸ್ವಲ್ಪ ಹೊತ್ತಾದ ಕೂಡಲೇ ಈಗ ನೀವು ನೋಡ್ಬೋದು ಈಗ ದನಗಳು ಏನು ಮಾಡ್ತಾವೆ ಬಡ ಬಡ ನೀವು ಎಷ್ಟೋ ಹೋಗಿ ಮೇವು ಹಾಕ್ರಿ ಅವಕ್ಕೆ ಹಾಕಿದ ಕೂಡಲೇ ಅಂದ್ರೆ ಫುಲ್ ತಿಂದ್ಬಿಡ್ತೈತಿ ಫುಲ್ ತಿಂದೇನು ಮಾಡಿಬಿಡ್ತೈತಿ ಆಮ್ಯಾಗ ಕುಂತ ಕೂಡಲೇ ಅಂದ್ರೆ ಮೆಲಕ್ ಹಾಕ್ತಿರ್ತೈತಿ ಹಗ್ರಕ್ಕೆ ಸಣ್ಣಕ ಕಡ್ಕೊಂತ ಕಡ್ಕೊಂತ ಮೆಲಕ್ ಹಾಕ್ತಿರ್ತೈತಿ ಸೊ ಈ ಮೆಲಕ್ ಹಾಕೋದು ಹಾಕ್ತಿರ್ತಲ್ಲ ಸೊ ಆ ಸಿಸ್ಟಮ್ ಇಲ್ಲ ಐತಿ ಈಗೇನಾತಿ ಇಲ್ಲಿ ಬಂದು ಬಿದ್ದಿರ್ತಿಲ್ಲ ಅದೇನಾಗ್ತೈತಿ ಒಂದು ಸ್ವಲ್ಪ ಹೊತ್ತಾದ ಕೂಡಲೇ ಅಂದ್ರೆ ಮತ್ತೆ ರಿಟರ್ನ್ ನೋಡ್ಬೋದು ನೀವು ಇಲ್ಲಿ ರಿಟರ್ನ್ ಏನಾಗ್ತೈತಿ ಮತ್ತೆ ಬಾಯಿಗೆ ಹೋಗ್ತೈತಿ ಇಲ್ಲಿ ಬಂದು ಬಿದ್ದಿದ್ದು ಊಟ ಮತ್ತೆ ಆ ಮೇವ ಮತ್ತೆ ರಿಟರ್ನ್ ಬಾಯಿಗೆ ಹೋಗ್ತೈತಿ ಸೊ ಇದೇನೈತ್ಲ ಇಲ್ಲಿ ಹಿಂಗೆ ಬಂದು ಬಿದ್ದ ಕ್ಯಾಸ್ ಈ ರಿಟರ್ನ್ ಏನು ಊಟ ಹೋಗ್ತೈತ್ಲ ಈ ರಿಟರ್ನ್ ಏನು ಮೇವು ಹೋಗ್ತೈತ್ಲ ಈ ಒಂದು ಪ್ರೊಸೆಸ್ ಏನು ನಡೀತೈತ್ಲ ಆಕಳದೊಳಗೆ ಇದನ್ನು ರೀಗರ್ಗಿಟೇಷನ್ ಅಂತ ಕರೀತಾರೆ ರಿಟರ್ನ್ ಏನು ಹೋಗ್ತೈತ್ಲ ಮೇವು ಬಾಯಿಗೆ ಮೇವು ಸಣ್ಣಾಗಾಕ ಅಂತೇಳಿ ಈ ಒಂದು ಪ್ರೊಸೆಸ್ಸಿಗೆ ರೀಗರ್ಗಿಟೇಷನ್ ಅಂತ ಕರಿತೀವಿ ಟೋಟಲಿ ಈ ಮೇವು ಬಾಯಿಂತ ಈ ರುಮೆನ್ನಿಗೆ ಬಂದು ಮತ್ತೆ ರಿಟರ್ನ್ ಬಾಯಿಗೆ ಹೋಗೋ ಈ ಟೋಟಲಿ ಒಂದು ಪ್ರೊಸೆಸ್ಸಿಗೆ ಏನು ಕರೀತಾರೋ ಮೆಸ್ಟಿಕೇಷನ್ ಅಂತ ಕರೀತಾರೆ ಮೆಸ್ಟಿಕೇಷನ್ ಟೋಟಲಿ ಒಂದು ಪ್ರೊಸೆಸ್ ಈಗ ಇಲ್ಲಿ ರುಮೆನಿಗೆ ಬಂದು ರಿಟರ್ನ್ ಮತ್ತೆ ಹೋಗೋದಕ್ಕೆ ಮೆಸ್ಟಿಕೇಷನ್ ಅಂತಾರೆ ಇಲ್ಲಿ ಬಂದು ಇಲ್ಲಿ ರುಮೆನಿಗೆ ಬಂದ ಕೇಸ್ ಇದು ರಿಟರ್ನ್ ಬಾಯಿಗೆ ಹೋಗ್ತೈತ್ಲ ಈ ಬಾಯಿಗೆ ಹೋಗುವಂಥ ಈ ಒಂದು ಪ್ರೊಸೆಸ್ಸಿಗೆ ರೀಗರ್ಗಿಟೇಷನ್ ಅಂತ ಕರೀತಾರೆ ಓಕೆ ಸೊ ಇದಾದ ಕೂಡಲೇ ಇದು ಒಂದನೇದು ಸ್ಟಮಕ್ ಸೊ ಸೆಕೆಂಡ್ ಸ್ಟಮಕ್ ಏನಪ್ಪ ಯಾವ್ದು ಸೆಕೆಂಡ್ ಸ್ಟಮಕ್ ಸೊ ಅದೇನಾಗ್ತೈತೆ ಆಮೇಲೆ ಇಲ್ಲಿಂದ ಕಡದ ಕೇಸ್ ಅದು ರಿಟರ್ನ್ ಇಲ್ಲಿ ಬರ್ತೈತಿ ರೆಟಿಕ್ಯುಲಮ್ ಸೊ ಎರಡನೇದು ಸ್ಟಮಕ್ ರೆಟಿಕ್ಯುಲಮ್ ಸೊ ಇದು ಇಲ್ಲಿಂದ ಹೋಗಿ ಬಾಯಿ ಹೋಗ್ತೈತಿ ಅದ ಆಮ್ಯಾಗ ರಿಟರ್ನ್ ಏನಾಗ್ತೈತಿ ರೆಟಿಕ್ಯುಲಮಿಗೆ ಬರ್ತೈತಿ ರೆಟಿಕ್ಯುಲಮಿಗೆ ಏನಾಕೈತಿ ಮತ್ತೆ ಫರ್ಮೆಂಟೇಷನ್ ಆಗ್ತೈತಿ ಓಕೆ ಇಲ್ಲಿ ಇಲ್ಲಿ ರುಮೆನ್ನಾಗೂ ಏನಾಗ್ತಿತ್ತು 200 ಬ್ಯಾಕ್ಟೀರಿಯಾಗಳಿಂದ್ರೆ ಫರ್ಮೆಂಟೇಷನ್ ಆಗ್ತಿತ್ತು ಆಯ್ತಾ ಸೊ ಅದು ಇಲ್ಲಿಂದ ಬಂದಿದ್ದು ಏನಾಗ್ತೈತಿ ನೆಕ್ಸ್ಟ್ ಬಾಯಿಗೆ ಹೋಗಿ ಮತ್ತೆ ಅದು ಬಂದಿಲ್ಲಿ ಮೆಸ್ಟಿಕೇಷನ್ ಇದು ಸಾರಿ ರೆಟಿಕ್ಯುಲಮಿಗೆ ಬಂದ್ಬಿಡ್ತೈತಿ ಸೊ ರೆಟಿಕ್ಯುಲಮ್ನಾಗೂ ಮತ್ತೆ ಬ್ಯಾಕ್ಟೀರಿಯಾಗಳಿಂದ ಫರ್ಮೆಂಟೇಷನ್ ಆಗ್ತೈತಿ ಮತ್ತಿಲ್ಲಿ ಅಂದ್ರೆ ಅದು ಡಿವೈಡ್ ಆಗ್ತೈತಿ ಆಹಾರ ಡಿವೈಡ್ ಆಗ್ತೈತಿ ಸೊ ಈ ಪ್ರೊಸೆಸ್ ಮತ್ತೆ ರೆಟಿಕ್ಯುಲಮ್ನಾಗ ಮತ್ತೆ ಆಗ್ತೈತಿ ಸೊ ಈ ಇಲ್ಲಿ ಇದು ನೋಡ್ರಿ ಇದನ್ನ ಇದನ್ನೇನಂತ ಕರಿಬಹುದು ಇದು ನಿಮ್ಗೆ ನೋಡಕ್ ಹೆಂಗ್ ಕಾಣ್ತೈತಿ ಹನಿಕೋಮ್ ಹನಿಕೋಮ್ ಸ್ಟ್ರಕ್ಚರ್ನಾಗ ಏನು ಕಾಣತೈತಲ್ಲ ಸೊ ಇದನ್ನ ಹನಿಕೋಮ್ ಅಂತ ಕರೀತಾರೆ ಯಾವ್ದನ್ನ ರೆಟಿಕ್ಯುಲಮ್ ಅನ್ನೋ ಎರಡನೇ ಭಾಗ ಏನೈತಲ್ಲ ದನದ ಹೊಟ್ಟಿದ ಎರಡನೇ ಭಾಗ ಏನೈತಲ್ಲ ಇದನ್ನ ರೆಟಿಕ್ಯುಲಮ್ ಅಂತ ಕರೀತಾರೆ ಸೊ ಇಲ್ಲಿಂದ ಏನಾಕೈತಿ ಇದು ಈ ರೆಟಿಕ್ಯುಲಮ್ ಅಂತ ಮೂರನೇ ಚೇಂಬರ್ ಏನೈತಿ ಊಮೆಸಮ್ ಅಂತ ಕರೀತಾರೆ ಊಮೆಸಮ್ನಾಗ ಏನಾಕೈತಿ ಇದು ಇಲ್ಲೇ ಊಮೆಸಮ್ನಾಗ ಏನ ಇಲ್ಲೇ ಊಮೆಸಮ್ನಾಗ ವಾಟರ್ ಅಬ್ಸರ್ಪ್ಷನ್ ಆಗ್ತೈತಿ ಅಂದ್ರೆ ನೀರಿನ ಹೀರ್ಕೋತೈತಿ ಇಲ್ಲಿ ನೀರಿನ ಹೀರ್ಕೊಂಡ ಬೈಕಾರ್ಬ ನೀರಿನ ಹೀರ್ಕೋತೈತಿ ಸೊ ಇಲ್ಲಿ ಅಂದ್ರೆ ಇದನ್ನ ಮಿನಿ ಫಿಲ್ಸ್ ಅಂತೂ ಕರೀತಾರೆ ಯಾಕಪ್ಪ ಅಂದ್ರೆ ಇದು ಅತಿ ಹೆಚ್ಚಿಗೆ ಮಡಿಕೆಗಳನ್ನ ಹೊಂದಿರ್ತೈತಿ ಇದು ನೋಡ್ಬೋದು ನೀವು ಅತಿ ಹೆಚ್ಚಿಗೆ ಮಡಿಕೆಗಳನ್ನ ಹೊಂದಿರ್ತೈತಿ ಇದೆ ಸೊ ಇದು ಸರ್ಫೇಸ್ ಏರಿಯಾ ಹೆಚ್ಚಿಗೆ ಇರ್ತೈತಿ ಇಲ್ಲಿ ಸೊ ಇಲ್ಲಿ ಏನಾಗ್ತೈತಿ ವಾಟರ್ ಅಬ್ಸರ್ಪ್ಷನ್ ಆಗ್ತೈತಿ ಬೈಕಾರ್ಬೋನೇಟ್ ಮತ್ತು ವಾಟರ್ದ ಆ ಒಂದು ಆಹಾರದೊಳಗಿರುವಂಥ ಫರ್ಮೆಂಟೇಷನ್ ಆಗಿ ಬಂದಿರೋ ಆಹಾರದೊಳಗಿರುವಂಥ ಎಲ್ಲ ಒಂದು ವಸ್ತು ಇಲ್ಲಿ ಹೀರಿಕೆ ಆಗ್ತೈತಿ ಸೊ ಹೀರಿ ಏನಾಗ್ತೈತಿ ನಾಲ್ಕನೇ ಚೇಂಬರ್ ಏನೈತಲ್ಲ ಇದು ಒಂದು ಹಸುವಿಂದ ಟ್ರೂ ಸ್ಟಮಕ್ ಅಂತ ಕರಿಬೋದು ಈಗ ಇಷ್ಟೊತ್ತೇನು ನೋಡಿದಲ್ಲ ನಾವು ಒಂದನೇದ್ದು ರುಮೆನ್ನ ಎರಡನೇದ್ದು ರೆಟಿಕ್ಯುಲಮ್ಮ ಮೂರನೇದ್ದು ಊಮೆಸಮ್ ಏನೈತಲ್ಲ ಇವ್ಯಾವು ಅದ್ರದ್ದು ಸ್ಟಮಕ್ ಅಲ್ಲ ಟ್ರೂ ಸ್ಟಮಕ್ ಅಲ್ಲ ಸೊ ಈಗೇನು ನೋಡತ್ತೇವಲ್ಲ ನಾಲ್ಕನೇದ್ದು ಇದೇನು ಚೇಂಬರ್ ಐತಲ್ಲ ಈ ಚೇಂಬರ್ ಏನಿದೆ ಅಬೋಮೆಸಮ್ ಅಂತ ಏನು ಕಾಣ್ತೇವಲ್ಲ ಈ ಅಬೋಮೆಸಮ್ ಏನೈತಲ್ಲ ಇದು ಟ್ರೂ ಸ್ಟಮಕ್ ಇದೆ ಯಾಕಂದ್ರೆ ಇಲ್ಲೇ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ನಮಗೆ ಕಂಡು ಸಿಗ್ತಾವ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಸೊ ಏನು ಇಲ್ಲೇ ಎಚ್ ಸಿ ಎಲ್ ಪ್ರೊಡ್ಯೂಸ್ ಆಗ್ತೈತಿ ಯಾವ್ಯಾವ ಗ್ಲ್ಯಾಂಡ್ಸ್ ಅಂದ್ರೆ ಇಲ್ಲಿ ಎಚ್ ಸಿ ಎಲ್ ಎಚ್ ಸಿ ಎಲ್ ಏನಪ್ಪ ಎಚ್ ಸಿ ಎಲ್ ಇನ್ ಪಿ ಎಚ್ ಎಷ್ಟಿರ್ತೈತಿ ಎಚ್ ಸಿ ಎಲ್ ಇನ್ ಪಿ ಎಚ್ 2 to 3 ಇರ್ತೈತಿ ಸೊ ಇಲ್ಲಿ ಏನಾಗ್ತೈತಿ ಬ್ಯಾಕ್ಟೀರಿಯಾ ಕಿಲ್ ಆಗ್ತಾವ ಎದಕ್ಕೆ ಬ್ಯಾಕ್ಟೀರಿಯಾ ಸಾಯ್ತಾವೆ ಎದಕ್ಕೆ ಬ್ಯಾಕ್ಟೀರಿಯಾಗ ಎಷ್ಟು ಪಿ ಎಚ್ ಬೇಕು ಗುಡ್ ಪಿ ಎಚ್ ಅಂದ್ರೆ 6-7 ಪಿ ಎಚ್ ಇರ್ಬೇಕು ಬ್ಯಾಕ್ಟೀರಿಯಾಗ ಸೊ ಆದ್ರೆ ಆ ಪಿ ಎಚ್ ಇಲ್ಲಿ ಟ್ರೂ ಸ್ಟಮಕ್ನಾಗ ಎಷ್ಟಾಗ್ಬಿಡ್ತೈತಿ ಎಚ್ ಸಿ ಎಲ್ ಬಿಡುಗಡೆ ಆಗೋದ್ರಿಂದ 2 to 3 ಆಕೈತೆ ಅಂದ್ಕೊಂಡು ಅಂದ್ರೆ ಇಲ್ಲಿ ಬ್ಯಾಕ್ಟೀರಿಯಾ ಸಾಯ್ತಾವ ಬ್ಯಾಕ್ಟೀರಿಯಾ ಸಾಯ್ತಾವು ಸೊ ಆಮೇಲೆ ಗ್ಯಾಸ್ಟ್ರಿಕ್ ಜ್ಯೂಸ್ ಇರ್ತೈತಿ ಈ ಒಂದು ಎರಡು ಎಚ್ ಸಿ ಎಲ್ ಮತ್ತು ಗ್ಯಾಸ್ಟ್ರಿಕ್ ಜ್ಯೂಸ್ ಇರೋದ್ರಿಂದ ಇದನ್ನ ಟ್ರೂ ಸ್ಟಮಕ್ ಅಂತ ಕರೀತಾರೆ ಸೊ ಇಲ್ಲಿ ಎಲ್ಲ ನೋಡಿದಂತ ಹೋಲಿಸಿದ್ರೆ ಇದೇ ಟ್ರೂ ಸ್ಟಮಕ್ ಸೊ ಈ ಟ್ರೂ ಸ್ಟಮಕ್ ಆಗ್ತಿ ಸೊ ಇದು ನೆಕ್ಸ್ಟ್ ಏನಾಗ್ತೈತಿ ಇಂಟೆಸ್ಟೈನ್ ಮೂಲಕ ಅದು ನೆಕ್ಸ್ಟ್ ಮತ್ತೆ ಪ್ರೊಸೆಸ್ ಆಗ್ತೈತಿ ಸೊ ಇದಿಷ್ಟು ಏನೈತಲ್ಲ ಇದು ಕೌವಿಂದ ಡೈಜೆಸ್ಟಿವ್ ಸಿಸ್ಟಮ್ ಇನ್ನು ನೆಕ್ಸ್ಟ್ ಮತ್ತೊಂದು ಸ್ವಲ್ಪ ನೋಡೋದಾದ್ರೆ
ಫೈನಲಿ ಇಲ್ಲಿ ನೋಡ್ರಿ ಸ್ವಲ್ಪ ಶಾರ್ಟ್ಕಟ್ನಾಗ ನೋಡೋದಾದ್ರ ಫುಡ್ ಫಸ್ಟಿಗೆ ಅದು ಫುಡ್ ತಿಂತಿ ಅದು ನೆಕ್ಸ್ಟ್ ಮೌತ್ ಒಳಗೆ ಹೋಗ್ತಿ ಬಾಯಿ ಒಳಗೆ ಹೋಗ್ತಿ ಬಾಯಿ ಅಂದರೆ ಈಸೋಫೈಗಸ್ ಅಣ್ಣನಾಳದೊಳಗೆ ಹೋಗ್ತಿ ಈಸೋಫೈಗಸ್ದಿಂತ ರುಮೆನ್ನ ಇದು ಒಣ್ಣೆ ಚೇಂಬರ್ ಇದೆ ಈ ಒಣ್ಣೆ ಚೇಂಬರ್ ಒಣ್ಣೆ ಚೇಂಬರ್ದಿಂತ ಏನಾಕೈತಿ ಮತ್ತೆ ರಿಟರ್ನ್ ಮೌತಿಗೆ ಹೋಗ್ತೈತಿ ಬಾಯಿ ಹೋಗ್ತೈತಿ ಮತ್ತು ಬಾಯಿದಿಂತ ಬಾಯಿ ಒಳಗೆ ಏನಾಕೈತಿ ಅದು ಚಿವಿಂಗ್ ಆಗ್ತೈತಿ ಅಂದ್ರೆ ಅದು ಆಹಾರನ ಕಡಿತೈತಿ ಕಡದೇನ್ ಮಾಡ್ತೈತಿ ಮತ್ತು ನೆಕ್ಸ್ಟ್ ಮತ್ತೆ ರುಮೆನ್ಗೆ ಹಾಕ್ತೈತಿ ರುಮೆನ್ದಿಂತ ಮತ್ತೆ ರುಮೆನ್ಗೆ ಹೋಗ್ತೈತಿ ರುಮೆನ್ದಿಂತ ಏನಾಗ್ತೈತಿ ಅಲ್ಲೇ ಡೈಜೆಸ್ಟಿವ್ ಅರ್ಧಂಬರ್ಧ ಡೈಜೆಸ್ಟಿವ್ ಆಗಿ ಮತ್ತೆ ಅಲ್ಲಿ ಬ್ಯಾಕ್ಟೀರಿಯಾದಿಂತ ಫರ್ಮೆಂಟೇಷನ್ ಆಗಿ ನೆಕ್ಸ್ಟ್ ರೆಟಿಕ್ಯುಲಮ್ಗೆ ಹೋಗ್ತೈತಿ ಸೊ ರೆಟಿಕ್ಯುಲಮ್ದಿಂತ ಊಮೆಸಮ್ ರೆಟಿಕ್ಯುಲಮ್ ಎರಡನೇ ಚೇಂಬರ್ ದನದ ಎರಡನೇ ಚೇಂಬರ್ದಿಂತ ಊಮೆಸಮ್ಗೆ ಹೋಗ್ತೈತಿ ಸೊ ಊಮೆಸಮ್ ಒಳಗೆ ಏನೇನಾಗ್ತೈತೆ ಅಂತ ಹೇಳಿದ್ದೆ ಅಲ್ಲಿ ವಾಟರ್ ಮತ್ತು ಸೋಡಿಯಂ ಬೈಕಾರ್ಬೊನೇಟ್ ಅಬ್ಸಾರ್ಪ್ಷನ್ ಆಗ್ತೈತಿ ಸೊ ಅಬ್ಸಾರ್ಪ್ಷನ್ ಆಗಿ ಟೋಟಲಿ ಅಲ್ಲಿ ಎಲ್ಲ ಹೀರ್ಕೊಂಡು ಕ್ಯಾಸ್ ಇನ್ನು ಉಳಿದಿದ್ದ ಮೇವ್ನ ಏನು ಮಾಡ್ತೈತದು ಟ್ರೂ ಸ್ಟಮಕ್ಕಿಗೆ ಟ್ರಾನ್ಸ್ಫರ್ ಮಾಡ್ತೈತಿ ಟ್ರೂ ಸ್ಟಮಕ್ ಯಾವ್ದಪ್ಪ ಈಗ ಅಬೋಮೆಸಮ್ ಅಬೋಮೆಸಮ್ ಏನೈತಲ್ಲ ಟ್ರೂ ಸ್ಟಮಕ್ ಈ ಟ್ರೂ ಸ್ಟಮಕ್ನಾಗ ಹೋದ್ಕೊಳ್ಳಿ ಅಂದರೆ ಅಲ್ಲಿ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ನಮಗೆ ಕಾಣಿಸಿಗ್ತಾವೆ ಯಾವ್ಯಾವ ಎಚ್ ಸಿ ಎಲ್ ಮತ್ತು ಗ್ಯಾಸ್ಟ್ರಿಕ್ ಜ್ಯೂಸ್ ಗ್ಯಾಸ್ಟ್ರಿಕ್ ಜ್ಯೂಸ್ ಇವೆರಡು ಸಿಗೋದ್ರಿಂದ ನೆಕ್ಸ್ಟ್ ಅದೇನಾಕೈತಿ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗ್ತೈತಿ ಸೊ ಸ್ಮಾಲ್ ಇಂಟೆಸ್ಟೈನ್ದಿಂದ ಲಾರ್ಜ್ ಇಂಟೆಸ್ಟೈನು ಆಮೇಲೆ ಕೋಲಮ್ ರೆಕ್ಟಮ್ ಆ್ಯನಸ್ ಆಮೇಲೆ ಔಟ್ಸೈಡ್ ಸೊ ಔಟ್ಸೈಡ್ ರಿಲೀಸ್ ಆಗಿಬಿಡ್ತೈತಿ ಸೊ ಇಲ್ಲಿ ನೋಡ್ರಿ ಒಂದೇನಪ್ಪ ಹುಲ್ಲು ನಾವ್ಯಾಕೆ ತಿನ್ನೋಕ್ಕಾಗೋದಿಲ್ಲ ಅದನ್ನು ಹುಲ್ಲು ಯಾಕಂದರೆ ನಮ್ದ್ರೊಳಗೆ ಆದ ಡೈಜೆಸ್ಟ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುವಂತಹ ಒಂದು ಗ್ಲ್ಯಾಂಡ್ಸ್ ಇಲ್ಲ ಏನಿರ್ತೈತಿ ಆ ಹುಲ್ಲೊಳಗೆ ಸೆಲ್ಯುಲೋಸ್ ಇರ್ತೈತಿ ಹಾಂ ಈ ರುಮೆನ್ ಅನ್ನೋದು ಏನೈತಲ್ಲ ಇನ್ಸೈಡ್ ಕೆಟಲ್ಸ್ ಒಳಗೆ ಅಷ್ಟೇ ಕಾಣಿಸಿಕ್ತೈತಿ ಈ ರುಮೆನ್ ಒಳಗೆ ಏನಿರ್ತೈತಿ 200 ಬ್ಯಾಕ್ಟೀರಿಯಾ ಇರ್ತಾವೆ ಹ್ಞೂ ಈ ಸೆಲ್ಯುಲೋಸ್ ಎಂಜೈಮ್ ಅಂತ ಏನಿರ್ತೈತಲ್ಲ ಈ ರುಮೆನ್ ಒಳಗೆ ನಾವೇನು ಅನ್ನಲ್ಲ ನಿಮಗೆ ಬ್ಯಾಕ್ಟೀರಿಯಾ ಆದರೆ ಈ ಕೆಟಲ್ಸ್ ಒಳಗೆ ಅಷ್ಟೇ ಕಾಣಿಸಿಕ್ತೈತಿ ಸೆಲ್ಯುಲೋಸ್ ಎಂಜೈಮ್ ಅದು ಮನುಷ್ಯರನ್ನು ಇರೋಂಗಿಲ್ಲ ಸೊ ಆ ಒಂದು ಕಾರಣಕ್ಕೆ ಈ ಹುಲ್ಲು ತಿಂದರು ಹುಲ್ಲೊಳಗಿರುವಂಥ ಕಂಟೆಂಟ್ ಯಾವುದ ಸೆಲ್ಯುಲೋಸ್ ಹುಲ್ಲೊಳಗಿರೋದ ಸೆಲ್ಯುಲೋಸ್ ಆ ಸೆಲ್ಯುಲೋಸ್ ತಿಂದ್ರೆ ಅದು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸೆಲ್ಯುಲೋಸ್ ಎಂಜೈಮ್ ಇರ್ತಾವೆ ಸೊ ಆ ಒಂದು ಕಾರಣಕ್ಕೆ ಹುಲ್ಲು ತಿಂದ್ರೆ ಅವು ಡೈಜೆಸ್ಟ್ ಮಾಡ್ಕೋತಾವೆ ಸರ್ ನಾವು ಮನುಷ್ಯರಿಗೆ ಆಗೋಂಗಿಲ್ಲ ಅದೇ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸೊ ಅದೇನಾಗ್ತೈತಿ ಇಲ್ಲಿ ನೋಡ್ಬೋದು ನೀವು ಪ್ರೊಪೆನಿಕ್ ಆ್ಯಸಿಡ್ ಪ್ಲಸ್ ಬ್ಯೂಟ್ರಿಕ್ ಆ್ಯಸಿಡ್ ಎರಡು ಪ್ಲಸ್ ಎನರ್ಜಿ ಇರ್ತೈತಿ ಸೊ ಈ ಎನರ್ಜಿ ಏನೈತಲ್ಲ ಇದು ಬ್ಯಾಕ್ಟೀರಿಯಾ ಆಗಿರ್ತೈತಿ ಸೊ ಈ ಬ್ಯಾಕ್ಟೀರಿಯಾನ HCL ಎಲ್ಲಿ ಈ ಅಬೋಮೆಸಮ್ ಒಳಗೆ HCL ರಿಲೀಸ್ ಆಗ್ತೈತೆ ಆ HCL ಏನು ಮಾಡ್ತೈತಿ ಈ ಬ್ಯಾಕ್ಟೀರಿಯಾನ ಸಾಯಿಸ್ತೈತಿ ಸೊ ಆ ಬ್ಯಾಕ್ಟೀರಿಯಾ ಸಾಯಿಸಿದ ಕೂಡಲೇ ಅಂದರೆ ನಮಗೆ ಅಲ್ಲಿ ಆ ಬ್ಯಾಕ್ಟೀರಿಯಾ ಏನು ರೆಡಿ ಮಾಡ್ಕೊಂಡಿರ್ತೈತಲ್ಲ ಪ್ರೋಟೀನ ಆದ ಇಂಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾಗಳ್ದಿಂತ ಕೌ ಸಿಗ್ತೈತಿ ಸೊ ಈ ಸಿಸ್ಟಮ್ ಇದೆ ದನದೊಳಗೆ ಇಲ್ಲಿ ನೋಡ್ರಿ ನೀವು ಕರೆಕ್ಟಾಗಿ ಅರ್ಥ ಆಗ್ತೈತಿ ಇನ್ ಅಬೋಮೆಸಮ್ HCL ಇರ್ತೈತಿ HCL ಏನು ಮಾಡ್ತೈತಿ ಬ್ಯಾಕ್ಟೀರಿಯಾಗ ಸಾಯಿಸ್ತೈತಿ ಅಬೋಮೆಸಮ್ ಒಳಗೆ ಸೊ ಅಲ್ಲಿ ಏನಾಗ್ತೈತಿ ಸಾಯಿಸಿದ ಕೂಡಲೇ ಪ್ರೋಟೀನ್ ಬಿಡುಗಡೆ ಆಗ್ತೈತಿ ಅದು ಗ್ಯಾಸ್ಟ್ರಿಕ್ ಜ್ಯೂಸ್ ಅಬ್ಸಾರ್ಪ್ಷನ್ ಮಾಡ್ಕೋತೈತಿ ಸೊ ಅಮೈನೋ ಆ್ಯಸಿಡ್ ಇದು ಆ್ಯನಿಮಲ್ದಿಂತ ಅಬ್ಸಾರ್ಪ್ಷನ್ ಮಾಡ್ಕೋತೈತಿ ಸ್ಮಾಲ್ ಇಂಟೆಸ್ಟೈನ್ ಮೂಲಕ ಅದು ಅಬ್ಸಾರ್ಪ್ಷನ್ ಮಾಡ್ಕೊತೈತಿ ಸೊ ಇಲ್ಲೇನಾತಿ ಬ್ಯಾಕ್ಟೀರಿಯಾ ಫಸ್ಟ್ ಅಮೈನೋ ಆ್ಯಸಿಡ್ ಪ್ಲಸ್ ಪ್ರೋಟೀನ್ ಎರಡೂ ಸೇರಿ ಬ್ಯಾಕ್ಟೀರಿಯಾ ಅದನ್ನು ಹೀರ್ಕೊಂಡು ಬ್ಯಾಕ್ಟೀರಿಯಾ ರೆಡಿ ಮಾಡ್ಕೋತೈತಿ ತನಗೆ ತಾ ಸೊ ಬ್ಯಾಕ್ಟೀರಿಯಾನ ಅಬೋಮೆಸಮ್ ಒಳಗೆ HCL ಸಾಯಿಸ್ತೈತಿ ಸಾಯಿಸಿದ ಕೂಡಲೇ ಏನಾಗುತ್ತೆ ಅದು ಇಂಡೈರೆಕ್ಟ್ ಆಗಿ ಕೌಗೆ ಎನರ್ಜಿ ಹೋತಿ ಸೊ ಕೌಗೆ ಡೈರೆಕ್ಟ್ ಆಗಿನ ಎನರ್ಜಿ ಅದು ಮೇವು ತಿಂದು ಕೂಡಲೇ ಅಂದರೆ ಡೈರೆಕ್ಟ್ ಆಗಿ ಅದಕ್ಕೆ ಎನರ್ಜಿ ಸಪ್ಲೈ ಆಗೋದಿಲ್ಲ ಸೊ ಈ ಸಿಸ್ಟಮ್ ಮೂಲಕ ಫಸ್ಟಿಗೆ ಅದು ತಿಂದಿದ್ದೆಲ್ಲನೂ ಯಾವುದು ತಗೋ ಏನು ರೆಡಿ ಮಾಡ್ಕೋತೈತಿ ಬ್ಯಾಕ್ಟೀರಿಯಾ ತನಗೆ ತಾ ಪ್ರೋಟೀನ್ ರೆಡಿ ಮಾಡ್ಕೋತೈತಿ ಸೊ ಆ ಬ್ಯಾಕ್ಟೀರಿಯಾ ಟ್ರೂ ಸ್ಟಮಕ್ ಒಳಗೆ ಬಂದು ಕೂಡಲೇ ಅಂದರೆ HCL ಮೂಲಕ ಸಾಯ್ತೈತಿ ಆ HCL ಮೂಲಕ ಸತ್ತು ಕೂಡಲೇ ಅದ್ರಾಗಿಂತ ಏನು ರಿಲೀಸ್ ಆಗ್ತೈತಲ್ಲ ಪ್ರೋಟೀನ್ ಆ ಪ್ರೋಟೀನ್ ಏನಾಗ್ತೈತಲ್ಲ ದನದ ಮೈಗೆ ಆಹಾರ ಆಗಿ ಹೋಗ್ತೈತಿ ಸೊ ಈ ಸಿಸ್ಟಮ್ ಅಂದ್ರೆ ಸಿಂಬಯೋಟಿಕ್ ಅಸೋಸಿಯೇಷನ್ ಒಂದನ್ನು ಒಂದು ಬಿಟ್ಟು ಇರಂಗಿಲ್ಲ ಸಿಂಬಯೋಟಿಕ್ ಅಸೋಸಿಯೇಷನ್ ಅಂದ್ರೆ ಬ್ಯಾಕ್ಟೀರಿಯಾ ಬಿಟ್ಟು ದನ ಇರಂಗಿಲ್ಲ ದನದ ಬಿಟ್ಟು ಬ್ಯಾಕ್ಟೀರಿಯಾ ಇರಂಗಿಲ್ಲ ಸೊ ಎರಡೂ ಒಂಥರ ಆದಿಲ್ಲ ಅಂದ್ರೆ ಇದಿಲ್ಲ ಅಂದ್ರೆ ಆದಿಲ್ಲ ಸೊ ಈ ತರ ಇರ್ತಾವ ಸಿಂಬಯೋಟಿಕ್ ಅಸೋಸಿಯೇಷನ್ ಸೊ ಕೆಟಲ್ಸ್ ಮತ್ತು ಬ್ಯಾಕ್ಟೀರಿಯಾ ಸೊ ಬೆಲ್ಚಿಂಗ್ ಅಂದ್ರೆ ಡರ್ಕಿ ಬಂದಂಗೆ ಆಗ್ತಾವಲ್ಲ ಸೊ ಅದು ಏನಾಕೈತಿ ಆಸಿಡಿಟಿ ಅಂತ ಆಗ್ತೈತೆ ಅದಕ್ಕೆ ಸೊ ಅಲ್ಲಿ ಏನಾಕೈತಿ ಬೈಕಾರ್ಬೊನೇಟ್ ಹೆಚ್ಚಿಗೆ ರಿಲೀಸ್ ಆತಂದ್ರೆ ಅದನ್ನು ನ್ಯೂಟ್ರಲೈಸ್ ಹೆಚ್ಚಿಗೆ ಆತಂದ್ರೆ ಏನಾಗ್ತೈತಿ ಈ CO2 ರಿಲೀಸ್ ಆಗ್ತೈತಿ ಸೊ ಇದು ಲಾರ್ಜ್ ಅಮೌಂಟ್ನಾಗ ರಿಲೀಸ್ ಆತಂದ್ರೆ ಅದಕ್ಕೆ ಬೆಲ್ಚಿಂಗ್ ಅಂತೇನು
ಸೊ ಅದು ಏನರ ಎಸಿಡಿಟಿ ಕಂಟೆಂಟ್ ಇದ್ದು ಹೆಚ್ಚಿಗೆ ತಿಂತ ಅದು ಲಾರ್ಜ್ ಅಮೌಂಟ್ನಾಗ ಆತಂದ್ರೆ ಅದನ್ನು ಬೆಲ್ಚಿಂಗ್ ಅಂತ ಕರಿತೀವಿ. ಸೊ ಬ್ಲಾಟಿಂಗ್ ಅಂತಂದ್ರೆ ಏನಪ್ಪ ಅಂದ್ರೆ ಸ್ಟಮಕ್ ಅಂದ್ರೆ ಹೊಟ್ಟೆ ಒಳಗೆ ಅದಕ್ಕೆ ಏನರ ನೋವು ಆತಂದ್ರೆ ಅದನ್ನು ಬ್ಲಾಟಿಂಗ್ ಅಂತ ಕರಿತೀವಿ. ಸೊ ಇದು ಇವತ್ತಿನ ಇಷ್ಟ ಆತಿ ಕ್ಲಾಸ್. ಮತ್ತೇನಾರ ಡೌಟ್ ಇತ್ತಪ್ಪ ಇದ್ರಾಗ ಏನಾರ ಅಕಸ್ಮಾತ್ ತಪ್ಪಾಗಿತ್ತಂದ್ರೆ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಸೊ ಧನ್ಯವಾದಗಳು.